ವೀಕ್ಷಕರೇ ಒಬ್ಬ ವ್ಯಕ್ತಿ ಸಾಲು ಸಾಲು ಅವಮಾನ ಅಪಮಾನಗಳನ್ನು ಮೆಟ್ಟಿ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ ಒಂದು ದೊಡ್ಡ ಸಂಕಲ್ಪ ಇರಬೇಕು ಗುರು ಹಿರಿಯರ ಆಶೀರ್ವಾದ ಪ್ರೀತಿ ವಿಶ್ವಾಸ ಇರಬೇಕು ಜೊತೆಗೆ ಅವರ ಒಂದು ಸಹಸ್ರಾರು ಅಭಿಮಾನಿಗಳ ಒಂದು ಹಾರೈಕೆ ಅಭಿಲಾಷೆ ಆಶಯಗಳು ಕೂಡ ಇರಬೇಕು ಅಂತ ಹೇಳ್ತಾರೆ ಬಹುಶಃ ನಾನೀಗ ಮಾತನಾಡೋಕ್ಕೆ ಹೊರಟಿರ್ತಕ್ಕಂಥ ಸ್ಟಾರ್ ನಟ ಸ್ಯಾಂಡ್ಲ್ವುಡ್ನ ಸ್ಟಾರ್ ನಟ ಇವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಎದುರಿಸಿದಂತಹ ಕಷ್ಟ ನಷ್ಟಗಳನ್ನು ಬೇರೆ ಯಾವ ನಟ ಕೂಡ ಎದುರಿಸೋಕ್ಕೆ ಸಾಧ್ಯ ಇಲ್ಲ ಅನ್ಬೋದು ಯಾಕಂತಂದರೆ ಅಕ್ಷರಶಃ ಅವರು ಸಾಕಷ್ಟು ಡೌನ್ಸ್ನ ಕಂಡು ನಂತರ ಇವತ್ತು ಸಕ್ಸಸ್ ಟ್ರ್ಯಾಕ್ಗೆ ಮರಳಿದ್ದಾರೆ ಪರಭಾಷೆಗಳಲ್ಲೂ ಸದ್ದು ಮಾಡ್ತಾಯಿದ್ದಾರೆ ಒಂದು ಕಡೆ ಆ್ಯಕ್ಟಿಂಗು ಮತ್ತೊಂದು ಕಡೆ ಡೈರೆಕ್ಷನ್ನು ಇವೆಲ್ಲವುಗಳ ಹೊರತಾಗಿ ಇವತ್ತು ಆಫ್ಟರ್ ಕೊರೋನಾ ತಮ್ಮ ನಲವತ್ತೊಂಬತ್ತನೇ ಹುಟ್ಟುಹಬ್ಬನ ತುಂಬ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಅವಿಸ್ಮರಣೀಯವಾಗಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ ಅದು ಅವರು ಹುಟ್ಟಿದಂತ ಊರಿನಲ್ಲಿ ಕುಂಬಾರನಹಳ್ಳಿಯಲ್ಲಿ ಸೊ ಅಫ್ಕೋರ್ಸ್ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಸೊ ಸೆಲೆಬ್ರೇಷನ್ ಹೊಸಕೆರೆ ಆನೇಕಲ್ ಆನೆಕಲ್ ತಾಲೂಕಿನ ಕುಂಬಾರನಹಳ್ಳಿಗೆ ಶಿಫ್ಟ್ ಆಗಿದೆ ಅದ್ಯಾಕೆ ಅಂತ ಅವ್ರನ್ನೇ ಕೇಳೋಣ ಸರ್ ಮೊದಲಿಗೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಬಿಗ್ ಕಂಗ್ರಾಚ್ಯುಲೇಷನ್ ಸಲಗ ನಂತರ ಟಾಲಿವುಡ್ಗೆ ಹೊರಟ್ರಿ ಅಲ್ಲೂ ಒಂದು ಬಿಗ್ ಸಕ್ಸಸ್ ಆಯಿತು ಈ ಸಕ್ಸಸ್ ಹೆಜ್ಜೆಗಳನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ ನಿಮಗೆ ಅದೇ ಅವರು ಅದನ್ನೇ ಬೇಡ್ಕೋತಿದ್ರು ಅದು ಅದೇ ಆಗಿದೆ ಸೊ ಹಂಗಾಗಿ ಅವರು ಇರೋವರೆಗೂ ಅದೇ ಬೇಡ್ಕೊಂಡಿದ್ರು ಅದಕ್ಕೆ ಇವಾಗ ಅವರು ದೈಹಿಕವಾಗಿ ಇಲ್ಲ ಮಾನಸಿಕವಾಗಿ ನಮ್ಮ ಜೊತೆ ಇದ್ದಾರೆ ಸೊ ಹಂಗಾಗಿ ಈ ಸ್ಥಳ ನಂಗೆ ತುಂಬ ಪವಿತ್ರ ಅದಕ್ಕೆ ಇಲ್ಲೇ ಮಾಡೋಣ ಅಂತ ಇಲ್ಲೇ ಬಂದಿದ್ದೀನಿ ಊಟದ ಬಂದು ಕೂಡ ಮತ್ತೆ ಅದ್ರ ಬಗ್ಗೆ ಇದ್ದೀನಿ ಆ ಸಕ್ಸಸ್ ಬಗ್ಗೆ ತುಂಬ ಇದ್ದೀನಿ ಸಾಮಾನ್ಯವಾಗಿ ಪ್ರತಿದಿನ ಬೆಳಗ್ಗೆ ಎದ್ದಿದ್ದ ತಕ್ಷಣ ಒಂದು ಕನಿಷ್ಠ ಒಂದು ಇಪ್ಪತ್ತು ಜನ ಆದ್ರೂ ಹೊಸಕರಹಳ್ಳಿ ನಿವಾಸದ ಮುಂದೆ ನಿಂತಿರ್ತಾರೆ ಅಣ್ಣ ಒಂದು ಫೋಟೋ ಅಂತ ಕೇಳ್ತಾ ಇರ್ತಾರೆ ಆದರೆ ಫಾರ್ ದ ಫಸ್ಟ್ ಟೈಮು ಈ ಶಿಫ್ಟ್ ಯಾಕೆ ಅಂತ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಒಂದು ಸೆಲೆಬ್ರೇಷನ್ ಮಾಡಬೇಕು ತಂದೆ ತಾಯಿಯವರ ಒಂದು ಪುಣ್ಯಭೂಮಿಯಲ್ಲಿ ಅಂತಕ್ಕಂಥದ್ದು ಯಾಕೆ ಈ ಥಾಟು ಅಂತ ಹೋದ್ಮೇಲೆ ತುಂಬ ನನಗೆ ತುಂಬ ಸಂಘಟನೆ ಶುರುವಾಗೋಯಿತು ಅಂದರೆ ಅವರು ಇಲ್ದರೆ ಹೆಂಗೆ ಊಟದವ ಮಾಡೋದು ಪ್ರತಿ ಸರಿ ಅವರೇ ಮುಂದೆ ನಿಂತು ಕೇಕ್ನ ಕಟ್ ಮಾಡೋದಾಗಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದರೂ ಸರಿ ಬೆಳಗ್ಗೆ ಆದರೂ ಸರಿ ಅವರೇ ನಿದ್ದೆ ಮಾಡಿದ್ರೆ ಕಾಯೋರು ಸೊ ಹಂಗಾಗಿ ಇವತ್ತು ನಾವು ಬಂದವರ ಜೊತೆ ಕಾಯೋಣ ಅಂತೇಳಿ ಇಲ್ಲೇ ಶಿಫ್ಟ್ ಮಾಡಿದ್ದೀನಿ ನಾನು ಓಕೆ ನಿಮ್ಮ ಅಭಿಮಾನಿಗಳಿಗೆ ಈ ವರ್ಷ ಸೆಲೆಬ್ರೇಷನ್ನು ಭಾಳ ವಿಶಿಷ್ಟ ಮತ್ತು ವಿಭಿನ್ನ ಅನ್ಬೋದು ಯಾಕೆಂದರೆ ಒಂದು ಕಡೆ ಭೀಮಾ ಟೀಸರ್ ಬರ್ತಾ ಇದೆ ಮತ್ತೊಂದು ಕಡೆ ಹೊಸ ಸಿನಿಮಾ ಬೇರೆ ಅನೌನ್ಸ್ ಆಗ್ತಾಯಿದೆ ಹಾಂ ಇವತ್ತು ಇವತ್ತು ಹೇಳಿ ಕಷ್ಟ ಆಗುತ್ತಾ ಈಗ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಆನಂದಾಡಿಯೋಲ್ಲಿ ಭೀಮಾ ಟೀಸರ್ ಶುರುವಾಗುತ್ತೆ ಈಗ ಶುರುವಾಗಿ ಫಸ್ಟು ಟೀಸರ್ ಇರೋದು ರಿವೀಲ್ ಮಾಡ್ತಾ ಇದ್ದೀನಿ ಯಾಕಂದರೆ ವೀರಸಿಂಹ ರೆಡ್ಡಿಲೆಲ್ಲ ಹೆಂಗಿದ್ದ ದಪ್ಪಿಗೆ ದಾಡಿ ಬಿಟ್ಕೊಂಡು ಎಲ್ಲ ಇದನ್ನ ಒಂದು ಚೇಂಜ್ ಅವರು ಹೆಂಗಿರುತ್ತೆ ನೋಡೋಣ ಅಂತ ಆ ಫಸ್ಟ್ ಲುಕ್ ರಿವೀಲ್ ಮಾಡ್ತಾ ಇದ್ದೀನಿ ಅಂತ ಇವತ್ತು ಹೆಂಗಾಗ ಕಾಣಿಸ್ತಾ ಇದ್ದಾರೆ ಯಾಕಂದರೆ ವೀರಸಿಂಹ ರೆಡ್ಡಿಯಲ್ಲಿ ನೋಡಿದಂಥ ವಿಜಯವರು ಇವತ್ತಿಲ್ಲಿಲ್ಲ ನಾವು ಸಖತ್ ಹೆಂಗಾಗಿ ಕಾಣಿಸ್ತಾ ಇದ್ದೀರಾ ಇದೆಲ್ಲ ಫುಲ್ ತೆಗೆದುಬಿಟ್ಟು ಸೊ ಬಾಡಿ ವೈಸ್ ಕೂಡ ತುಂಬ ಟ್ರಾನ್ಸ್ಫಾರ್ಮ್ ಆಗಿದ್ದೀರಾ ಆಲ್ಮೋಸ್ಟ್ ಅಲ್ಲೂ ಏಯ್ಟೀನ್ ಟು ಟ್ವೆಂಟಿ ಕಿಲೋಸ್ ಕಡಿಮೆ ಆಗಿದ್ದಾರೆ ಅನಿಸುತ್ತೆ ಆ್ಯಕ್ಚುಲಿ ನಾನು ಹೆಂಗಾಗೆ ನಾನು ಹೆಂಗಿನೇ ಹೆಂಗೋನೋ ಹೆಂಗೆ ಹೆಂಗೋನೋ ಹೆಂಗೆ ಹಿಂಗೋ ಇದ್ದವನು ಹೆಂಗಾಗಿದ್ದೀನಿ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಹೇಗಾಯಿತು ಸರ್ ಸಿಂಪಲ್ ಸರ್ ಅಂದರೆ ಒಬ್ಬ ನಟನಿಗೆ ಬೇಕಾಗಿರುವಂಥ ಕೆಲವು ಏನು ಹೇಳ್ತಾರೆ ಶಿಸ್ತುಗಳು ಅನ್ಕೋತ ಇರ್ಬೋದು ಸ್ವಲ್ಪ ಶಿಸ್ತಾಗಿರೋದು ಅಷ್ಟೇ ಇನ್ನೇನು ಇಲ್ಲ ಸಲಗ ಸಿನಿಮಾಗು ಭೀಮಾ ಸಿನಿಮಾಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ ವೇರಿಯೇಷನ್ಸ್ ಇರುತ್ತೆ ಯಾಕಂದರೆ ಟೆಕ್ನಾಲಜಿ ವೈಸ್ ಇರ್ಬೋದು ಕಂಟೆಂಟ್ ವೈಸ್ ಇರ್ಬೋದು ಮೇಕಿಂಗ್ ವೈಸ್ ಇರ್ಬೋದು ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಎಲ್ಲ ರಂಗಗಳಲ್ಲೂ ಕೂಡ ಸೊ ನೀವು ಎಷ್ಟು ಆಗಿ ಈ ಸಿನಿಮಾನ ನಿಭಾಯಿಸ್ತಾ ಇದ್ದೀರಾ ಎಷ್ಟು ಪೋರ್ಷನ್ ಆಗಿದೆ ಈಗ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ನಾನು ನನ್ನ ಭಾಗ ಮಾತ್ರ ಖಾಲಿ ಇಟ್ಟಿದ್ದೀನಿ ಅದನ್ನೀಗ ಶೂಟ್ ಮಾಡಿ ಇನ್ನೇನು ರಿಲೀಸ್ ಮಾಡಿಬಿಡ್ತೀನಿ ಆದಷ್ಟು ಜಲ್ದಿ ಅದನ್ನು ಸೊ ವಾಟ್ ನೆಕ್ಸ್ಟ್ ಭೀಮಾ ಅಂದಾಗ ಅದಕ್ಕೂ ಉತ್ತರ ಇಲ್ಲೇ ಇದೆ ಒಂದು ಪೋಸ್ಟರ್ ಹಾಕಿದ್ರ ಜಡೇಶ್ ಕುಮಾರ್ ಹಂಪಿ ಅವರ ಜೊತೆ ಗುರು ಶಿಷ್ಯರು ಮತ್ತು ಜೆಂಟಲ್ಮ್ಯಾನ್ ಸಿನಿಮಾದ ನಿರ್ದೇಶಕರು ಒಳ್ಳೆ ಟೆಕ್ನಿಷಿಯನ್ ಕೂಡ ಸೊ ಅಲ್ಲಿಗೆ ದುನಿಯಾ ವಿಜಯ್ ಅವರು ನೆಕ್ಸ್ಟ್ ಡೈರೆಕ್ಷನ್ ಮಾಡಲ್ಲ ಜಸ್ಟು ಆ್ಯಕ್ಟ್ ನಟನೆಗಷ್ಟೇ ಸೀಮಿತ ಆಗ್ತಾರೆ ಅಂತಕ್ಕಂಥದ್ದು ರಿವೀಲ್ ಆಗಿದೆ ಅಸ್ ನಾನು ಸ್ವಲ್ಪ ರೆಸ್ಟ್ ತಗೋತೀನಿ ಸೊ ಅವರು ಡೈರೆಕ್ಷನ್ ಮಾಡ್ತಾರೆ ನಮ್ಮ ಜಡೇಶು ನಾನು ಸುಮ್ಮನೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ನೆಕ್ಸ್ಟ್ ನೋಡೋಣ ಯಾವಾಗಲಾದ್ರೂ ಒಳ್ಳೆ ಕಥೆ ಇದ್ದಾಗ ಮಾಡೋಣ ಡೈರೆಕ್ಷನು ಅಂತ ಪೋಸ್ಟರಲ್ಲಿ ಹೀರೋ ಕೈಗಳಿಗೆ ಒಂದು ಸಂಕೋಲೆ ಇದೆ ಅದು ಹೀರೋಗೆ ಸಂಕೋಲೆನ ಅಲ್ಲಿ ಹೀರೋ ಕಾಯ್ತಾ ಇರ್ತಕ್ಕಂಥ ಜನಗಳಿಗೆ ಸಂಕೋಲೇನ ಮನಸ್ಸುಗಳಿಗೆ ಏನು ಅಂತಕ್ಕಂಥದ್ದು ಸೀಕ್ರೆಟ್ ಅದು ಅದು ಹೇಳಂಗಿಲ್ಲ ಅದು ಯಾರಿಗೂ ಈ ಬರ್ತ್ಡೇ ತುಂಬ ವಿಶ ವಿಶೇಷ ಅನಿಸುತ್ತೆ ಯಾಕಂದರೆ ನಾವು ಇಲ್ಲಿಗೆ ಬಂದಾಗ ಕುಂಬಾರನಹಳ್ಳಿಗೆ ಇಲ್ಲೊಂದು ಕಡೆ ಶೂಟಿಂಗ್ ನಡೀತಾ ಇದೆಯಾ ಅಥವಾ ಜಾತ್ರೆ ನಡೀತಾ ಇದೆಯಾ ಅಂತಕ್ಕಂಥದ್ದು ನಮಗೆ ಒಂಥರ ಕನ್ಫ್ಯೂಷನ್ ಆಯಿತು ಯಾಕಂದರೆ ಇಲ್ಲಿ ಒಂದೂವರೆ ಎರಡು ಎಕರೆಗೆ ದೊಡ್ಡ ಪೆಂಡಾಲ್ ಹಾಕ್ಸಿದ್ದೀರಾ ಅಭಿಮಾನಿಗಳೆಲ್ಲ ಇಲ್ಲೇ ಬರ್ತಿದ್ದಾರೆ ಸೊ ಇಲ್ಲಿ ಪುಣ್ಯಭೂಮಿಯಲ್ಲಿ ಇವರ ಒಂದು ದರ್ಶನ ಮಾಡಿಕೊಂಡು ನಂತರ ನಿಮ್ಮ ಜೊತೆ ಫೋಟೋ ಕ್ಲಿಕ್ಸ್ಕೊಂಡು ನೀವು ಅವ್ರು ಬರೋಕ್ಕಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀರಾ ಅದೇ ಆಸೆ ಅಭಿಮಾನಿಗಳೊಟ್ಟಿಗೆ ನಾನೊಂದು ಊಟ ಮಾಡಬೇಕು ಅನ್ನೋ ಆಸೆ ಅದು ವರ್ಷಕ್ಕೆ ಒಂದೇ ಸರಿ ನಮ್ಗೆ ಸಿಗೋದು ಸೊ ಹಂಗಾಗಿ ಅವ್ರ ಜೊತೆ ಊಟ ಮಾಡಬೇಕು ಒಂದು ಮೊದಲನೇ ಪಂತಲ್ಲಿ ಕೂತು ಅವ್ರ ಜೊತೆ ತಿನ್ನಬೇಕನ್ನೋ ಆಸೆ ಸೊ ನಿಮ್ಮ ಬರ್ತ್ಡೇ ಇವತ್ತು ನಾಳೆ ನಿಮ್ಮ ಬೆಸ್ಟ್ ರೈಟರ್ ಮಾಸ್ತಿ ಅವರ ಬರ್ತ್ಡೇ ಫಸ್ಟು ಮಾಸ್ತಿ ಬರ್ಡೇ ನಾನು ಖುಷಿಯಾಗಿದ್ದೀನಿ ಒಬ್ಬ ಒಳ್ಳೆ ಸ್ನೇಹಿತನ ಊಟದೊಬ್ಬ ಖುಷಿ ನನಗೆ ಅದು ಮಾಸ್ತಿ ಅವರು ಹೇಳ್ತಾ ಇದ್ರು ಆ್ಯಕ್ಚುಲಿ ಇದು ದುನಿಯಾ ವಿಜಯ ಅವ್ರ ಬರ್ತ್ಡೇ ಪಾರ್ಟಿ ಅಲ್ಲ ಇದು ನನ್ನದೇ ಪಾರ್ಟಿ ನನಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು ಮಾಸ್ತಿಗೋಸ್ಕರ ಇದು ಬರ್ಡೇ ಪಾರ್ಟಿ ಮಾಡ್ತಾ ಇದ್ದೀನಿ ಟಾಲಿವುಡ್ಗೆಲ್ಲ ಹೋಗಿ ಬಂದರೆ ಅಲ್ಲಿನ ಒಂದು ಜನರ ಸ್ಪಂದನೆ ಅಥವಾ ಮಾಧ್ಯಮಗಳ ಸ್ಪಂದನೆ ಹೇಗಿತ್ತು ಅಂತ ಕೂಡ ಚೆನ್ನಾಗಿದೆ ಅವರೇ ತುಂಬ ಒಳ್ಳೆ ಗೌರವಾನ್ವಿತವಾಗಿ ನಡೆಸ್ಕೋತಾರೆ ಗೌರವಾನ್ವಿತವಾಗಿ ಮಾತಾಡ್ತಾರೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ನನಗೆ ಮಾಧ್ಯಮದ ಸಪೋರ್ಟ್ ಇಲ್ಲಾಗ್ಬೋದು ಅಲ್ಲಾಗ್ಬೋದು ಎಲ್ಲವೂ ಒಂದೇ ಪ್ರೀತಿ ವಾತ್ಸಲ್ಯ ಗೌರವ ಎಲ್ಲವೂ ಇದೆ ಸೊ ಹಂಗಾಗಿ ಇಲ್ಲಿನ ಮಾಧ್ಯಮ ಮತ್ತು ಅಲ್ಲಿನ ಮಾಧ್ಯಮ ಎಲ್ಲ ಮಾಧ್ಯಮ ಎಲ್ಲ ಒಂದೇ ಸೊ ಹಾಗಾಗಿ ಎಲ್ರಿಗೂ ನಾನು ಆಗಿದ್ದೀನಿ ಸೊ ಈ ಬರ್ತಡೇಗೆ ನಿಮಗೆ ಸಿಗ್ತಾ ಇರ್ತಕ್ಕಂಥ ಗಿಫ್ಟು ಏನಿರ್ಬೋದು ಅಂತ ಯಾಕಂದರೆ ನಿಮ್ಮ ಆತ್ಮೀಯರ್ ಇರ್ಬೋದು ಅಥವಾ ಡೈರೆಕ್ಟ್ರುಗಳು ಅಥವಾ ಪ್ರೊಡ್ಯೂಸರ್ಗಳಿಂದ ಏನೇನು ಗಿಫ್ಟ್ಗಳು ಸಿಗ್ತಿದೆ ಇನ್ನೊಂದು ಸಿನಿಮಾ ಮಾಡ್ತಾರದೆ ದೊಡ್ಡ ಗಿಫ್ಟು ಸೇಮ್ ನಮ್ಮ ಜಗದೀಶು ಮತ್ತು ಕೃಷ್ಣ ಇನ್ನೊಂದು ಸಿನಿಮಾ ಮಾಡ್ತಾರದೆ ನನಗೆ ದೊಡ್ಡ ಗಿಫ್ಟ್ ಅದು ಮನೆಯಾದಾಗ ಒಂದು ಪ್ರಶ್ನೆ ಕೇಳಬೇಕು ನೀವು ಸೋತು ಗೆದ್ದವರು ಗೆಲ್ಲಬೇಕು ಅಂತ ಹಠ ಇರ್ತಕ್ಕಂಥವ್ರು ಗೆಲುವಿನ ಹಾದಿಯಲ್ಲಿ ಹೆಜ್ಜೆ ಇರ್ತಕ್ಕಂಥವ್ರಿಗೆ ಏನು ಹೇಳೋಕ್ಕೆ ಬಯಸ್ತೀರಾ ಒಂದು ಮೆಸೇಜ್ ಕೊಡೋದಾದರೆ ಸೋತಾಗ ಎಲ್ಲ ಸೋತೋಗಿದೆ ಅಂದ್ಕೋಬೇಡಿ ಯಾವಾಗಲೂ ಸೋಲು ನಮ್ಮಿಂದನೇ ಆಗಿರುತ್ತೆ ಆ್ಯಕ್ಚುಲಿ ನಮ್ಮ ಏನು ಹೇಳ್ತೀವಿ ನಮ್ಮ ನೆಗ್ಲಿಜೆನ್ಸಿಂದನೇ ಆಗಿರುತ್ತೆ ಅದೇನು ಅಂತ ಕಂಡು ಹಿಡಿದ್ರೆ ಗೆಲ್ಬೋದು ಅಷ್ಟೇ ಸಿಂಪಲ್ ಇನ್ನೇನಿಲ್ಲ ಒಳ್ಳೇದಾಗ್ಲಿ ನಿಮ್ಮ ಅಂದ್ಕೊಂಡಂತ ಪ್ರತಿಯೊಂದನ್ನು ಸಕ್ಸಸ್ ಆಗಲಿ ಅಂತ ಹೇಳ್ತೀವಿ ನಿಮ್ಮ ಮುಂದಿನ ಎಲ್ಲ ಸಿನಿಮಾಗಳಿಗೂ ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ ವಿಜಯಣ್ಣ ಒಳ್ಳೆಯದಾಗ್ಲಿ ಎಸ್ ವೀಕ್ಷಕರೇ ಇದಿಷ್ಟು ದುನಿಯಾ ವಿಜಯ್ ಅವರ ಮನೆದಾಡಿದ ಮಾತುಗಳು ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್ ಪವರ್ ಟಿವಿ ಬೆಂಗಳೂರು ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ